ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗಿನ್ನೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ತಕ್ಷಣ ನನ್ನ ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗಲೇ ವಿಡಿಯೋ ನೋಡಬಹುದು. ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನಿದು ಬೆಳಗ್ಗೆನೇ ಇವತ್ತು ನಾನ್ ವೆಜ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೋಸ್ಕರ ನಿಮ್ಗೊಂದು ನಾನ್ ವೆಜ್ ರೆಸಿಪಿನ ತೋರಿಸೋಣ. ಅದು ಅಲ್ಲದೆ ಇದನ್ನು ತುಂಬ ರಿಕ್ವೆಸ್ಟ್ ಮಾಡೋಕ್ಕೆ ಕೇಳ್ತಾನೆ ಇದ್ದರು ಒಬ್ಬರು, ಮಟನ್ ಕೈಮಾ ಉಂಡೆ ಮಾಡೋಕ್ಕೆ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮಟನ್ ಕೈಮಾ ಉಂಡೆನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಕಲ್ಲರ್ ಆಗಿರ್ಬೋದು, ಮತ್ತು ಅದು ಉಂಡೆಗಳಾಗಿರ್ಬೋದು, ಸ್ವಲ್ಪ ನೋಡಿದಲ್ಲೇ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ? ತುಂಬಾ ಸೂಪರಾಗಿ ಬಂದಿತ್ತು. ಅದಕ್ಕೋಸ್ಕರ ನಾವು ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀವಿ ಮಟನ್ ಕೈಮಾ ಉಂಡೆನ. ಅದಕ್ಕೋಸ್ಕರ ನೋಡ್ಕೊಳ್ಳೋಣ, ಬನ್ನಿ. ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಬೇಕಲ್ವಾ? ಫಸ್ಟು ಸಾಂಬಾರು ಮಾಡಿಟ್ಕೊಂಬಿಟ್ರೆ ಮಟನ್ ಕೈಮಾ ರೆಡಿ ಮಾಡ್ಕೊಂಡು ಅದಕ್ಕೆ ಹಾಕೋಬೋದು. ಅದಕ್ಕೋಸ್ಕರ ಸಾಂಬಾರಿಗೆ ಏನೇನು ಬೇಕು ನೋಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ಸಾಂಬಾರಿಗೆ ಒಂದು ಗೆಡ್ಡೆ ಈರುಳ್ಳಿ, ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಒಂದು 4-5 ಮೆಣಸು, ಮತ್ತು ಕಾಯಿ ತುರಿ, ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕ್ಕೊಂಡು ಸೇಮ್ ನಾವು ಮಟನ್ ಸಾಂಬಾರಿಗೆ ಹೆಂಗೆ ರುಬ್ಕೊತೀವೋ ಸೇಮ್ ಮೆಥಡಲ್ಲಿ ಮಟನ್ ಸಾಂಬಾರಿಗೆ ಫಸ್ಟು ರುಬ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ರಿಗೂ ಮಟನ್ ಸಾಂಬಾರು ಮಾಡೋಕ್ಕೆ ಬರುತ್ತಲ್ವಾ? ನೋಡ್ಕೊತಾ ಇರ್ಬೋದು. ಇಲ್ಲಿ ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ನಾನು 2 ಸಲ ಹೇಳ್ತಾ ಇದ್ದೀನಿ, ನಿಮಗೆ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ನಮಗೆ ಎಷ್ಟು ಅಳತೆಗೆ ಬೇಕಾಗುತ್ತೋ ಅಷ್ಟು ತೆಂಗಿನಕಾಯಿ ತುರಿ. ನಿಮ್ಮ ಅಳತೆ ಪ್ರಕಾರ ಹೇಳೋದಾದರೆ ಒಂದೂವರೆ ಇಡಿಯಷ್ಟು ತೆಂಗಿನಕಾಯಿ ತುರಿ, ಮತ್ತು 1 ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಮಸಾಲೆ ರುಬ್ಕೊತಾ ಇದ್ದೀವಿ. ಮಸಾಲೆಗೆ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀವಿ. ನಿಮ್ಮ ಅಳತೆ ಪ್ರಕಾರ ಇದನ್ನೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನೀವು ಜನ ಕಮ್ಮಿ ಇದ್ದರೆ ಇದರಲ್ಲೆಲ್ಲ ಒಂದು 1/2 ಮಾಡ್ಕೊಳ್ಳಿ. ನಾವಿದು ಒಂದು 8-9 ಜನ ಊಟ ಮಾಡ್ಬೋದು, ಆ ಥರ ಸಾಂಬಾರು ಮಾಡ್ತಾ ಇದ್ದೀವಿ. ನಿಮಗೆ ಅದರಲ್ಲಿ ಕಮ್ಮಿ ಮಾಡಿಕೊಂಡ್ರೆ ಒಂದು 3-4 ಜನಕ್ಕೆ ಬೇಕು ಅಂದರೆ ಇದರಲ್ಲೆಲ್ಲ 1/2 ಐಟಮ್ಸ್ ಹಾಕ್ಕೊಂಡು ನೀವು ಸಾಂಬಾರು ರೆಡಿ ಮಾಡ್ಕೊಬೋದು. ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಮಟನ್ ಕೈಮಾ ಹೊಡಿಸ್ಬೇಕಾದ್ರೆ ಅಂಗಡಿಲಿ ಹೇಳಿದ್ರೆ ನಮಗೆ ಮಟನ್ ಕೈಮಾ ಬೇಕು ಅಂತ ಅವರು ಕೈಮಾಗೆ ಹೊಡ್ಕೊಡ್ತಾರೆ. ಆವಾಗ ಒಂದು 2-3 ಮೂಳೆನ ಎಕ್ಸ್ಟ್ರಾ ತೊಗೊಂಬಂದಿರಿ, ತುಂಬ ಚೆನ್ನಾಗಿರುತ್ತೆ. ಆ ಮೂಳೆಗಳನ್ನ ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಕಸ್ಮಾತ್ ಮೂಳೆ ಅವ್ರು ಏನಾದರೂ ಹಾಕಿಲ್ಲ ಅಂದರೆ ಸ್ವಲ್ಪ ಮಟನನ್ನೇ ಹಾಕ್ಬಿಟ್ಟು ಫ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ, ಇವಾಗ ಮಟನ್ ಎಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದ್ವಿ. ನಾವು ಮಟನ್ನ ಕೈಮಾಗೆ ಒಡ್ಸ್ಕೊಂಡು ಬಂದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 1/2 ಒನ್ ಅವರು ತೂತ್ ಬಟ್ಲಿರುತ್ತಲ್ವಾ, ಅಂದರೆ ತೂತ್ ಪಾತ್ರೆಯಲ್ಲಿ ನಾವು ನೀರನ್ನ ಸೋರಕ್ಕೆ ಇಟ್ಬಿಟ್ಟಿದ್ವಿ. ಅದರಲ್ಲಿ ಸ್ವಲ್ಪನೂ ನೀರು ಇಲ್ಲದಂಗೆ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ನೋಡಿ. ಇವಾಗ ಇದೆಲ್ಲ ಹುರಿದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇವಾಗ ಸೇರಿಸ್ಕೊತಾ ಇದ್ದೀವಿ. ಮಸಾಲೆ ಸೇರಿಸ್ಕೊಂಡು ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೀರು ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಈಗ ಬನ್ನಿ, ಮಟನ್ ಕೈಮಾಗೆ ರುಬ್ಕೋಬೇಕಲ್ವಾ? ಕೈಮಾಗೆ ನಾವು ಏನು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಕೈಮನ. ಸ್ವಲ್ಪ ಆ ಮಸಾಲೆ ಅಷ್ಟೇ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊಂಡು ಆ ಕೈಮಾ ಮಟನ್ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಒಂದೇ ಸಲ ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು. ಈಗ ಇದಕ್ಕೆ ಮಟನ್ ನೋಡಿ ರುಬ್ಕೊಂಬಂದಿದ್ದೀವಿ. ಈ ರುಬ್ಕೊಂಡಿರೋ ಅಂಥ ಮಟನಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಒಂದೆರಡು 2.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ನಾವು ಎಷ್ಟು ಈಸಿಯಾಗಿ ಆರಾಮ್ಸೆ ಮಾಡ್ಕೊಬೋದು ಅದಕ್ಕೋಸ್ಕರ ತೋರಿಸ್ತಾ ಇರೋದು ನೋಡಿ. 2 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಗೊತ್ತಿರುತ್ತಲ್ವ ರುಚಿಗೆ ಎಷ್ಟು ಉಪ್ಪು ಹಾಕ್ಕೋಬೇಕು ಅಂತ, ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀವಿ, ಒಂದು 1.5 ಟೇಬಲ್ ಸ್ಪೂನಷ್ಟು, ಅಲ್ಲ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು. ಇವಾಗ ಪೆಪ್ಪರ್ ಪೌಡರು, ಸ್ವಲ್ಪ ಖಾರ ಕಮ್ಮಿ ಬೇಕು ಅಂದರೂ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ತೊಗೊಳ್ಳಿ. ಇಲ್ಲ ಸ್ವಲ್ಪ ಖಾರ ಖಾರವಾಗಿ ಇರಲಿ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಜೀರಾ ಪೌಡರ್ ಬರುತ್ತಲ್ಲ ಜೀರಾ ಪೌಡರು. ನಾನು ಮತ್ತೆ ಹೇಳ್ತೀನಿ, ಧನಿಯಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಮತ್ತು ಪೆಪ್ಪರ್ ಪೌಡರ್,
ಜೀರಾ ಪುಡಿ ಹೇಳಿದ್ನಲ್ವಾ, ಇಷ್ಟನ್ನು ಹಾಕ್ಕೊಂಡು ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ನೋಡಿ, ಈ ಥರ ಮಟನ್ನೆಲ್ಲ ಮಟನ್ಗೆಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು. ಅದು ನಾವೇನು ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀವಲ್ವ, ಅಂದರೆ ಪೌಡರ್ಗಳು, ಆ ಪೌಡರ್ಗಳೆಲ್ಲನೂ ಮಟನ್ಗೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಈ ಥರ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಕೈಮಾ ಅಂತಂದರೆ, ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಹೆವಿಯಾಗಿ ಅದು ಇದು ಎಲ್ಲ ಹಾಕೋಕ್ಕೆ ಹೋದರೆ ತುಂಬ ಮಸಾಲೆ ಆಗಿಬಿಟ್ರೂ ತಿನ್ನೋದಕ್ಕಾಗಲ್ಲ. ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಎಲ್ಲ ಕಲಿಸ್ತಾರೆ, ಅದೆಲ್ಲ ಏನು ಬೇಡ ಫ್ರೆಂಡ್ಸ್. ಇಷ್ಟೇ ಸಿಂಪಲಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಒಂದು ಸಣ್ಣ ಸಣ್ಣ ಬಾಲ್ಗಳ ಥರ ನಿಮಗೆ ಹೇಳೋದಾದರೆ, ನಾವು ಜಾಮೂನ್ ಇರುತ್ತಲ್ವ, ಜಾಮೂನ್ ಸೈಜಿಗೆ ಮಾಡಿಟ್ಕೊಳ್ಳಿ. ಇಲ್ಲ ಸ್ವಲ್ಪ ಸಣ್ಣ ಉಂಡೆ ಬೇಕು ಅಂದರೆ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಒಂದು ಕೆ ಜಿ ಮಟನಲ್ಲಿ ಆಲ್ಮೋಸ್ಟ್ ಒಂದು 27-30 ಉಂಡೆ ಅಂತೂ ಹಾಗೆ ಆಗುತ್ತೆ ನೋಡಿ. ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಉಂಡೆ. ಈಗ ಉಂಡೆ ಎಲ್ಲ ರೆಡಿ ಮಾಡಿದ್ಮೇಲೆ ಸಾಂಬಾರು ಕುದೀತಾ ಇದೆ. ಚೆನ್ನಾಗಿ ಸಾಂಬಾರು ಕುದಿಸ್ಕೋಬೇಕು. ಸಾಂಬಾರು ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಓಪನಲ್ಲೇ ಬೇಯಿಸ್ತಾರೆ. ಓಪನಲ್ಲಿ ಬೇಯಿಸಿದ್ರೆ ಸುಮ್ಮನೆ ಟೈಮ್ ವೇಸ್ಟು ಮತ್ತು ಗ್ಯಾಸ್ ವೇಸ್ಟು. ನಾನು ನಿಮ್ಗೆ ಹಿಂದೆನೂ ಹೇಳಿದ್ದೀನಿ, ಆದಷ್ಟು ಸುಮ್ಮನೆ ಕುಕ್ಕರಿಗೆ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಬಿಟ್ರೆ ಜಸ್ಟ್ ಒಂದೇ ವಿಷಲ್ ಸಾಕು, 2 ನಿಮಿಷದಲ್ಲೇ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇವಾಗ ಸಾಂಬಾರು ನಾವು ಈ ಅಳತೆಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈಗ ಈ ಅದದಲ್ಲಿ ಇದೆ ಸಾಂಬಾರು. ಇವಾಗ ಇದಕ್ಕೆ ನಾವು ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಳ್ತಾ ಹೋಗೋಣ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆಗಳು ಸೇರಿಸ್ಕೊಳ್ಳಿ. ನಾವು ಉಂಡೆಗಳು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಸೌಟ್ ಆಡ್ಸೋಕ್ಕೆ ಹೋಗ್ಬಿಡಿ. ಸಾಂಬಾರು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಉಂಡೆಗಳನ್ನ ಸೇರಿಸ್ಕೊಂಬಿಡಿ. ಮತ್ತು ಉಂಡೆಗಳು ಹಾಕಿದ್ಮೇಲೆ ಜಾಸ್ತಿ ಸೌಟಲ್ಲೆಲ್ಲ ಆಡಿಸಿದ್ರೆ ಉಂಡೆಗಳು ಒಡೆದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹಾಕ್ಬಿಟ್ಟು ಬಿಟ್ಬಿಡ್ಬೇಕಷ್ಟೇ. ನೀವು ಉಂಡೆಗಳು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷುವಲ್ ಕೂಗಿಸ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ. ನೀವು ಅನ್ಕೊಬೋದು ಕುಕ್ಕರಲ್ಲಿ ಅಕಸ್ಮಾತ್ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಏನು ಅಂತ, ಏನಿಲ್ಲ ಫ್ರೆಂಡ್ಸ್, ಖಂಡಿತ ಬೇಯಲ್ಲ. ಕರೆಕ್ಟ್ ಅದರಲ್ಲಿ ಕರೆಕ್ಟಾಗಿ ಬೆಂದಿರುತ್ತೆ ಕೈಮಾ. ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಸಾಂಬಾರು. ನಾವಿದು ಮನೆಯಲ್ಲೇ ಮಾಡಿಸ್ಕೊಳ್ಳೋದು ಸಾಂಬಾರು ಪುಡಿ, ಅದಕ್ಕೋಸ್ಕರ ನಾವು ಕಲರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿರ್ತೀವಿ. ಯಾವಾಗಲಾದರೂ ನಿಮಗೊಂದ್ಸಲ ನಾನು ನಿಮಗೆ ಸಾಂಬಾರು ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನಾವು ಮನೇಲಿ ಹೇಗೆ ಮಾಡ್ತೀವಿ ಅಂತ. ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ, ನಿಮಗೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಸಾಂಬಾರು. ಉಂಡೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಉಂಡೆಗಳು ಈ ಥರ ಸಾಫ್ಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಉಂಡೆ ಗಟ್ಟಿಯಾಗಿರಬಾರ್ದು. ಉಂಡೆ ಏನಾದರೂ ಗಟ್ಟಿಯಾಗಿತ್ತು ಅಂದರೆ ನಾವು ಹಾಕೋ ಐಟಮ್ಸಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ನೋಡಿ. ಉಂಡೆ ಈ ಥರ ಬಿಡಿ ಬಿಡಿಯಾಗಿ ಬಂದಿದೆ ಅಂತಂದರೆ ಇದು ಪರ್ಫೆಕ್ಟ್ ಅದದಲ್ಲಿ ಬಂದಿದೆ ನಮಗೆ ಕೈಮಾ ಉಂಡೆ ಅಂತ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಈಸಿಯಾಗಿ ತೋರಿಸಿದೀವ ಇಲ್ಲ ನಾವು ತೋರಿಸಿದ್ದು ಡಿಫಿಕಲ್ಟ್ ಆಗಿತ್ತಾ ಏನು ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಮಾಮನ ಜೊತೆ ನೀನು ಇಶು, ಏ ಇಷ್ಮಾ ಮಾತಾಡಲ್ಲ ಅಮ್ಮ ಮಾಮನ ಜೊತೆ, ಮುನ್ಸ್ಕೊಂಡಿದ್ಯಾ ಈಗ? ಈಗ ದೇವ್ರು ದೈತಮ್ನೇ ಇವಳು ಬಿಡು. ನಗ್ತಾನು ಇಲ್ಲ ನೋಡು, ಮಾಮನ ಜೊತೆ ಮಾತಾಡಲ್ಲ ಅಮ್ಮ. ಏ ಇಶು, ಮಾಮನ ಜೊತೆ ಮುನ್ಸ್ಕೊಂಡಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಏ ಇಶುಮಾ, ಇಶು ಇಶು, ಹಾಕಮ್ಮ ಮಾತಾಡ್ತಿಲ್ಲ ಮಾಮನ ಜೊತೆ? ಯಾಕೆ ಮಾತಾಡ್ತಿಲ್ಲ? ಚಿನ್ನಿ ಮಾಡೋಣಂತಲ್ಲ ಹೋಗಿದೆ, ನಾನೆಲ್ಲ ಹೋಗಿದೆ ಅಂತ ಹೋಗಿದೆ. ಇಲ್ಲಿ ಬಂದ್ರೆ ಮಾತಾಡ್ತಾನೆ ಇಲ್ಲ, ಆಮೇಲೆ ಮನೆಯಲ್ಲ ನಿಂಗೆ ನೋಡೋಣಂತೆ ಇಶು ಅವಳಂತೆ.
ಎಲ್ಲ ಮಾಮ ಎಲ್ಲಿ ಮಾತಾಡಲ್ವಾ ಮಾಮನ್ ಜೊತೆ?